Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಅವಲಕ್ಕಿ ಮತ್ತು ಚಿರೋಟಿ ರವೆ ಹಾಕ್ಬಿಟ್ಟು ಮಸಾಲ ರೊಟ್ಟಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ನೋಡಿ, ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಅವಲಕ್ಕಿ, ನೋಡಿ ತೆಳು ಅವಲಕ್ಕಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿರೋದು ಚಿರೋಟಿ ರವೆ, ಹಾಗೆ ಸ್ವಲ್ಪ ನೀರುಳ್ಳಿ ಕಟ್ ಮಾಡಿರೋದು ಒಂದು 3/4 ಕಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಆಯ್ತಲ್ಲ, ಈಗ ಹಾಗೆ ನೋಡಿ, ಜೀರಿಗೆ ಪುಡಿ, ಉಪ್ಪು, ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ. ಹಾಗೆ ನಾವು ನೋಡಿ, ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಜಿಂಜರು ಮತ್ತು ಹಸಿಮೆಣಸಿನಕಾಯಿ. ನಿಮಗೆ ಗೊತ್ತಲ್ಲ ಅವಲಕ್ಕಿ ಎಷ್ಟು ಒಳ್ಳೆಯದು ಅಂತ ಜೀವಕ್ಕೆ. ಈಗ 2/3 ಕಪ್ಪು ನಾನು ತೆಳು ಅವಲಕ್ಕಿನೇ ಹಾಕಿದ್ದೀನಿ, ಬೌಲ್ಗೆ ಹಾಕ್ಕೊಳ್ಳಿ ಅದನ್ನು. ಅದು ನೋಡಿ ಹೋಲ್ ಮೀಲ್, ಆ್ಯಕ್ಚುಲಿ ಅದನ್ನು ಹೋಲ್ ಮೀಲ್ ಅಂತ ಕನ್ಸಿಡರ್ ಮಾಡಿದೆ. ಹಾಗೆ ನೋಡಿ 2/3 ಕಪ್ಪು ಚಿರೋಟಿ ರವೆ, ಎಷ್ಟು ಅವಲಕ್ಕಿ ಇದೆಯೋ ಅಷ್ಟೇ, ಅದಕ್ಕೆ ಸರಿ ಸಮಾನ ಎಲ್ಲ ಎರಡೂನು. ಹಾಗೆ 3/4 ಕಪ್ಪು ಕಟ್ ಮಾಡಿರೋಂಥ ಆನಿಯನ್, ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ನೀರು, ಇದು ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಎರಡು, ತುಂಬ ಖಾರ ಇದೆ ಅದು, ಅದರಿಂದ ಎರಡೇ ಹಾಕಿದ್ದೀನಿ. ಮತ್ತು ಆಮೇಲಿಂದ ನಾವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ, ಹಾಗೆ 3 ಟೀಸ್ಪೂನು ಟೆಂಡರ್ ಅಂದರೆ ಎಳೆ ಕರಿ ಲೀವ್ಸ್ ಕಟ್ ಮಾಡಿರೋದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ 1/3 ಕಪ್ಪು ಸಣ್ಣ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ 1 ಟೀಸ್ಪೂನು ಶುಂಠಿ ಗ್ರೇಟ್ ಮಾಡಿರೋದು ಹಾಕಿದ್ದೀನಿ. ಆಮೇಲೆ 3-4 ಟೀಸ್ಪೂನು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಫ್ರೆಶ್. ಆಮೇಲೆ 1/4 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 2/3 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಅದರಿಂದ ಅದು ಎರಡೂ ಒಟ್ಟಾಗುತ್ತೆ. ಮಕ್ಕಳೆಲ್ಲ ಇದ್ದರೆ ಮನೆಯಲ್ಲಿ ಸ್ವಲ್ಪ ನೀವು ಕಡಿಮೆ ಮಾಡ್ಬೋದು ಅದ್ರ ಕ್ವಾಂಟಿಟಿನ, ಅಥವಾ ನೀವು ಸ್ಕಿಪ್ ಮಾಡ್ಬೋದು. 1 ಟೀಸ್ಪೂನು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಒಂದ್ಸತಿ ಇದೆಲ್ಲ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ. ನಿಮಗೆ ಗೊತ್ತಲ್ಲ ಸೂಜಿ ಎಷ್ಟು ಒಳ್ಳೆಯದು ಅಂತ, ಅದು ಹಾರ್ಟ್ ಫ್ರೆಂಡ್ಲಿ. ಮತ್ತು ಅವಲಕ್ಕಿನೂ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು ಈಗ, ಹೌದಾ ನೋಡಿ. ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟು, ಪ್ಯಾಕ್ಡ್ ವಿತ್ ಐರನ್ನು, ಮತ್ತು ಇಟ್ಸ್ ಫುಲ್ ಆಫ್ ಫೈಬರ್. ಇದು ಹಾರ್ಟ್ ಫ್ರೆಂಡ್ಲಿ ಮತ್ತು ಬ್ರೈನ್ ಫ್ರೆಂಡ್ಲಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ, ಒಂದು ಚುರುಚುರೇ ಹಾಕ್ಕೊಂಡು ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ನೋಡಿ ಅಷ್ಟೇ 2 ಗುಟ್ಕಿ ನೀರು ಹಾಕಿದ್ದೀನಿ ನಾನು, ಜಾಸ್ತಿ ಹಾಕಲಿಲ್ಲ. ಯಾಕಂದರೆ ಕೊತ್ತಂಬರಿ ಸೊಪ್ಪು ನಿಮ್ಮ ಇದು ನೀರುಳ್ಳಿ ಅದರಲ್ಲೆಲ್ಲ ಮಾಯಿಶ್ಚರ್ ಇದೆ ಅಲ್ವಾ, ಅದು ನೋಡಿ ಫಸ್ಟೇ ಮಾಯಿಸ್ಟ್ ಮಾಡ್ಕೊಂಡು ಹಿಂಗೆ ಮಾಡಿ ಇಟ್ಬಿಟ್ರೆ ಅಕಸ್ಮಾತ್ ಬೇಕಾದರೆ ಮತ್ತೆ ಹಾಕ್ಬೋದು. ಇವಾಗ ನೋಡಿ ಹೋಮೋಜಿನಸ್ ಮಿಕ್ಸ್ ಆಗಿದೆ, ಮಿಕ್ಸ್ ಆಗಿ ಚಪಾತಿ ಹಿಟ್ಟಿನ ಹಾಗೆ ಮಾಡಿಬಿಟ್ಟು ಒಂದು 20-25 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಿ. ರೆಸ್ಟ್ ಮಾಡಿ ಆದಮೇಲೆ ಒಂದೊಂದು ಸತಿ ತುಂಬ ಗಟ್ಟಿಯಾಗಿಬಿಟ್ಟು ಒಂಚೂರು ನೀರು ಹಾಕೋ ಇದು ಬರುತ್ತೆ, ಚಾನ್ಸಸ್ ಇರುತ್ತೆ. ಬಟ್ ನೋಡಿ ಈಗ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಬೇಕಂತಿಲ್ಲ ಆ್ಯಕ್ಚುಲಿ, ನೀವು ಎಷ್ಟು ಇದು ಜಸ್ಟ್ ಒಂದು ನೀಡ್ ಮಾಡಿದರೆ ಸಾಕಾಗತ್ತೆ. ಹೀಗೆ ನೋಡಿ ಇನ್ನು ಏನು ಮಾಡಬೇಕಂತಿಲ್ಲ. ಸ್ವಲ್ಪ ಲಿಂಬೆಹಣ್ಣಿನ ಗಾತ್ರದ್ದು ಹಿಟ್ಟು ತಗೊಂಡು ಚೆನ್ನಾಗಿ ಅದನ್ನ ಕೈಯಲ್ಲೇ ನೀಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿದ್ರಲ್ಲ. ಈಗ ಅದನ್ನು ಇದು ತವಾ ದೋಸೆ ಮಾಡುವಂತಹ ಇದು ಅಯರ್ನ್ ತವಾ ಬಿಸಿಯಾಗಿದೆ, ಅದ್ರ ಮೇಲೆ ತಟ್ಕೊಳ್ಳಿ. ನೋಡಿ ಎಷ್ಟು ತೆಳು ಬೇಕಾದರೆ ಅಷ್ಟು ತೆಳು ತಟ್ಕೋಬೋದು ನೋಡಿದ್ರಲ್ಲ. ಈಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡಬೇಕು. ಓಪನ್ ಫ್ಯಾನಲ್ಲೇ ಕುಕ್ ಮಾಡಿ, ಕ್ಲೋಸ್ ಮಾಡಬೇಕಂತಿಲ್ಲ, ಯಾಕಂದರೆ ಮಾಯಿಶ್ಚರ್ ಬಿದ್ದುಬಿಟ್ರೆ ಅದು ಮತ್ತೆ ಚೆನ್ನಾಗಾಗಲ್ಲ. ಸೊ ಹಾಗೆ ಕುಕ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಮೇಲ್ಗಡೆಯಿಂದನೂ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳಿ ಎಣ್ಣೆನ. ಆಯ್ತಲ್ಲ, ಈಗ ನೋಡಿ ಆಗಿದೆ ಒಂದು ಸೈಡು. ನೋಡಿ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿ ಕುಕ್ ಆಗಿ ಬಂದ್ಬಿಡ್ತು ನೋಡಿ. ಚಿಕ್ಕ ಚಿಕ್ಕದು ಯಾಕೆ ಹಾಕೋದು ಅಂದರೆ ಮಕ್ಕಳು ಮನೆಯಲ್ಲಿದ್ದರೆ ಅವರಿಗೆ ಇಡೀ ಫುಲ್ ಕೊಡು ಅಂತ ಕೇಳ್ತಾರಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಆಯಿಲ್ ಡ್ರಿಸಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಈ ರೊಟ್ಟಿ. ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕಬೇಕಂತಿಲ್ಲ, ಯಾಕಂದರೆ ಸ್ಟಿಕ್ಕಿನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಲಿಲ್ಲ. ಬೇಕಾದರೆ ಒಂಚೂರಿಗೆ ನೋಡಿ, ಇವಾಗ ಎರಡೂ ಆಯಿತು, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಆಯ್ತಲ್ಲ, ಈಗ ನಾನು ಒಂಥರ ತಟ್ಟೋದು ತೋರಿಸಿದ್ದೀನಿ. ಈಗ ನೋಡಿ ಎಲೆ ಮೇಲೆ, ಬಾಳೆ ಎಲೆ ಮೇಲೆ ಅಥವಾ ನೀವು ಬಟರ್ ಪೇಪರ್ ಮೇಲೆ ಮಾಡ್ಬೋದು. ನಾನು ಬಾಳೆ ಎಲೆ ಇದೆ ಮನೆಯಲ್ಲಿ, ಹೆಲ್ತಿಗೆ ತುಂಬ ಒಳ್ಳೇದಲ್ವಾ, ಅದರದ್ದು ಸತ್ವನೂ ಸಿಗತ್ತಲ್ವಾ ಅಂತಂದ್ಬಿಟ್ಟು ನಾನು ಅದ್ರ ಮೇಲೆ ಮಾಡಿದ್ದೀನಿ. ಬಾಳೆ ಎಲೆ ಸ್ವಲ್ಪ ಬೆಳೆದಿದ್ದಿದ್ರೆ ನೀವು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾಗತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಫ್ಲೇಮ್ ಮೇಲೆ. ಈಗ ನೋಡಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ತಟ್ಕೊಳ್ಳಿ ನೋಡಿ. ಆಯ್ತಲ್ಲ, ಒಂದೆರಡು ಡೆಂಟ್ ಮಾಡ್ಬೋದು ಅದಕ್ಕೆ, ಯಾಕಂದರೆ ರೊಟ್ಟಿ ಸ್ವಲ್ಪ ದೊಡ್ಡದಲ್ವಾ, ಅದಕ್ಕೆ ಡೆಂಟ್ ಮಾಡ್ಬೋದು. ಇವಾಗ ಗ್ರೀಸ್ ಮಾಡ್ಕೊಳ್ಳಿ ತವಾನ.
ಬಿಸಿ ಆಗಿದೆ ಆಲ್ರೆಡಿ, ಅದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಬೇಕು. ನೋಡಿ ಇವಾಗ ಡೆಂಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ. ಈಗ ರೊಟ್ಟಿನ ಎಲೆ ಸಮೇತ ಹಾಕ್ಕೊಳ್ಳಿ, ಎಲೆ ಮೇಲ್ಗಡೆ ಬರಬೇಕು. ವಿತಿನ್ ಅ ಮಿನಿಟ್ ತೆಗಿಲಿಕ್ಕೆ ಬಂದ್ಬಿಡುತ್ತೆ ಎಲೆ. ನೋಡಿ ಇದು ಮೇಲ್ಗಡೆ ಎಲೆ ಸ್ಕ್ವೀಸ್ ಆಗಿರೋದು ನಿಮಗೆ ಕಾಣುತ್ತಲ್ಲ, ಈ ಎಲೆನ ಮತ್ತೆ ಯೂಸ್ ಮಾಡ್ಬೋದು ಇನ್ನೊಂದು ಸತಿ, ಇನ್ನೊಂದು ಎರಡು ರೊಟ್ಟಿ ಮಾಡಲಿಕ್ಕೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ, ಹೌದಾ? ಮೇಲ್ಗಡೆ ಪಾರ್ಟ್ ನಿಮಗೆ ಒಂಥರ ಡಲ್ ಆಗಿರೋದು ಗೊತ್ತಾಗುತ್ತಲ್ಲ ಕಲರು, ಅಲ್ಲಿ ಸ್ವಲ್ಪ ಎಣ್ಣೆ ಬ್ರಷ್ ಮಾಡ್ಕೊಳ್ಳಿ. ಈಗ ನೋಡಿ ಕೆಳಗಡೆ ಆಗಿರುತ್ತೆ ನೋಡಿ, ಫ್ಲಿಪ್ ಮಾಡಿ. ಬ್ರೌನ್ ಡಾಟ್ಸ್ ಬಂದರೆ ಸಾಕು, ತುಂಬ ಕುಕ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕುಕ್ ಮಾಡಿದ್ರೆ ಕಹಿ ಆಗಿಬಿಡುತ್ತೆ. ನೋಡಿ ಇವಾಗ ರಿವರ್ಸ್ ಕುಕ್ ಮಾಡಿರೋದು ತೋರಿಸಿದ್ದೀನಿ, ನೋಡಿದ್ರಲ್ಲ. ಈಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ ಸಣ್ಣದು ಅಲ್ಲಿ ತವದ ಮೇಲೆ ಇದು ಮಾಡಿದ್ದು ತಟ್ಟಿದ್ದು, ಇದನ್ನು ಬಾಳೆ ಎಲೆ ಮೇಲೆ ತಟ್ಟಿದ್ದು. ಈಗ ನೋಡಿ ಕೈ ಮೇಲೆ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಸಣ್ಣ ಸಣ್ಣದು ಕೈ ಮೇಲೆ ತಟ್ಬಿಟ್ಟು ಕುಕ್ ಮಾಡ್ಬೋದಲ್ಲ, ಅದು ಅವ್ರಿಗೆ ಕೊಡೋಕ್ಕಾಗತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಹೀಗೂ ಮಾಡ್ಬೋದು ನೀವು ನೋಡಿ, ಆಯ್ತಲ್ಲ, ಆಯ್ತಲ್ಲ. ಅದನ್ನು ಕುಕ್ ಮಾಡಿಬಿಟ್ಟು ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ನೋಡಿ ಪ್ಲೇಟಲ್ಲಿ ಇರೋದು ತೋರಿಸ್ತಾ ಇದ್ದೀನಿ, ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿರೋದು. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ, ಸಾಯಂಕಾಲದೊಳಗೂ ಸಾಫ್ಟಾಗಿರುತ್ತೆ, ನೀವು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಚಟ್ನಿ ಜೊತೆ ತೋರಿಸಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.